ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಚೇತನ್ ಹೂಗಾ ಇವತ್ತು ಬೆಳಗ್ಗೆಯಿಂದ ಆಗಿರುವಂತ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೈಸೂರಿನಲ್ಲಿ ಗುಂಬಜ್ ಕಿತ್ತಾಟ ಜೋರಾಗ್ತಾ ಇದೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಬಿಜೆಪಿ ಶಾಸಕ ರಾಮದಾಸ್ ನಡುವೆ ಗುದ್ದಾಟ ತಾರಕಕ್ಕೇರಿದೆ ಗುಂಬಜ್ ಮಾದರಿ ಮೇಲೆ ರಾತ್ರೋರಾತ್ರಿ ಕಳಶ ಇಟ್ಟ ಆರೋಪ ಕೇಳಿ ಬಂದಿತ್ತು ಈ ಆರೋಪ ನಿರಾಕರಿಸಿ ಶಾಸಕ ರಾಮದಾಸ್ ಪತ್ರ ಬರೆದಿದ್ದಾರೆ ಅಲ್ಲದೆ ಶಾಸಕರು ಗೂಗಲ್ ಫೋಟೋ ಸಾಕ್ಷ್ಯ ರಿಲೀಸ್ ಮಾಡಿದ್ದಾರೆ ಸಂಸದರು ಒಡಿತೀನಿ ಎಂದ ಮೇಲೆ ಕಳಶ ನಿರ್ಮಿಸಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹುನ್ನಾರ ನಡೆಯುತ್ತಿದೆ ಅಂತ ಶಾಸಕರು ಆರೋಪಿಸಿದ್ದಾರೆ ಅಲ್ಲದೆ ಶಾಸಕ ರಾಮದಾಸ್ ಆರ್ಟಿ ನಗರ ನಿವಾಸದಲ್ಲಿ ಸಿಎಂ ಬೊಮ್ಮಾಯಿ ಅವರನ್ನು ಭೇಟಿಯಾಗಿ ಬಸ್ ನಿಲ್ದಾಣದಲ್ಲಿ ಗುಂಬಜ್ ಮಾದರಿ ವಿವಾದ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ವರ್ತನೆ ಮತ್ತು ಹೇಳಿಕೆಗಳ ಬಗ್ಗೆ ಸಿಎಂ ಗೆ ದೂರು ಕೂಡ ನೀಡಿದ್ದಾರೆ ಮೈಸೂರು ವಿವಾದಿತ ಬಸ್ ನಿಲ್ದಾಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಷ್ಟ್ರದ್ರೋಹಿ ಮುಸ್ಲಿಮಾನರ ಮಾನಸಿಕತೆ ಹೋಗಬೇಕು ಅದು ಖಂಡಿತ ಮುಂದೊಂದು ದಿನ ಆಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಇನ್ನು ಭಾರತೀಯ ಸಂಸ್ಕೃತಿಗೆ ಹೊಂದಿಕೊಂಡದೇ ಇರಂತ ಮಾನಸಿಕತೆ ಇರಂತ ವ್ಯಕ್ತಿಗಳು ತುಂಬಾ ಇದ್ದಾರೆ ಇನ್ನೂ ಇದ್ದಾರೆ ಅವರು ಈ ಗೊಂದಲಗಳನ್ನು ನಿರ್ಮಾಣ ಮಾಡಕ್ಕೆ ಇರದು ಗುಂಬಸನ್ನ ಮಾಡಬೇಕು ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ಆಗಬೇಕು ಯಾರೋ ಹಿಂದೂ ಇವ ಹೆಣ್ಣುಮಗಳಿಗೆ ಚುಡಾಯಿಸಬೇಕು ಯಾದೋ ಹಿಜಾಬ್ ತರಬೇಕು ಈ ರೀತಿ ರಾಜ್ಯದಲ್ಲಿ ದೇಶದಲ್ಲಿ ಈ ಮಾನಸಿಕತೆ ಇದೆಯಲ್ಲ ಮುಸ್ಲಿಂ ರಾಷ್ಟ್ರ ದ್ರೋಹಿ ಮುಸ್ಲಿಂ ಮಾನಸಿಕತೆ ನಾನು ಎಲ್ಲ ಮುಸ್ಲಿಂರನ್ನು ಕೂಡ ರಾಷ್ಟ್ರ ದ್ರೋಹಿ ಅಂತ ಕರೆಯಲ್ಲ ರಾಮದಾಸ್ ಅವರೇ ಅದನ್ನ ಧರ್ಮನೇ ರೂಪದಲ್ಲಿ ಮಾಡಬೇಕು ಅಂತ ಮಾತಾಡ್ತಾರೆ ರಾಮದಾಸ್ ಹೇಳಿದ ತಕ್ಷಣ ನಾನು ಒಪ್ಪಬೇಕೇನು ಅವರು ಯಾಕೆ ಹಾಗೆ ಹೇಳಿದ್ರು ನನಗೆ ಗೊತ್ತಿಲ್ಲ ಅವರಿಗೆ ಕೇಳಿ इन मंगलूर विपक्ष उपनायक यूटी खादर कूड़ा रियाक्ट नमद ऊर जनर मन कटो केस आलू जनर मन ऊर वड़ीवर किड़ीकार कटो केस ना ऊर नो नमर जनर मन कटोस जनर मन जनर देश ओडियस ओडिदे नावे पर्मिशन राज्य सरकार पर्मिशन तक ಪರ್ಮಿಷನ್ ಇಲ್ಲದಿದ್ರೆ ಇದ್ದಲ್ಲಿದ್ರೆ ಆವಾಗಲ್ಲ ಸಮಸ್ಯೆ ಯಾಕೆ ಅದು ಕೊಲ್ಲೂರಲ್ಲಿ ಸಲಾಂ ಪೂಜೆ ಆಗ್ತದೆ ಇತಿಹಾಸ ಗೊತ್ತಾಗಬೇಕಲ್ಲ ಮರಾಠಿಗರು ಒಂದು ಸಿಂಗೇರಿಯನ್ನು ಅವತ್ತು ಮುಂದೆ ಆಕ್ರಮಿಸಿಕೊಂಡು ದೋಚಿಕೊಂಡು ಹೋಗಿ ಕಾರ್ಕಳದಲ್ಲಿ ನಿಂತಾಗ ಟಿಪ್ಪು ಸುಲ್ತಾನ್ ಸೈನಿಕರನ್ನು ಕಲಿಸಿದಾಗ ಸಾಧ್ಯವಾದದ್ದು ಇಸ್ಲಾಮೀಕರಣ ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆ ಮುಸ್ಲಿಂ ಗುತ್ತಿಗೆದಾರ ಇಂಜಿನಿಯರ್ ಮಾಡಿರುವಂತ ಇಸ್ಲಾಮೀಕರಣ ಅಂತ ಮುತಾಲಿಕ್ ಕೂಡ ಕಿಡಿಕಾರಿದ್ದಾರೆ ಮೈಸೂರು ಇತ್ತೀಚೆಗೆ ನಡೆದಂತ ಚರ್ಚೆಯಲ್ಲಿ ಗುಂಬಜ್ ಸಂಬಂಧಪಟ್ಟ ಹಾಗೆ ಶೆಲ್ಟರ್ ಯಾವುದು ಒಂದು ಬಸ್ ಸ್ಟಾಪಿನ ಶೆಲ್ಟರ್ ಸಂಬಂಧಪಟ್ಟ ಹಾಗೆ ನಡೆದಂತ ಘಟನೆ ನಾನು ಹೇಳೋದು ಇದೊಂದು ಇಸ್ಲಾಮೀಕರಣ ವ್ಯವಸ್ಥಿತವಾಗಿ ಇದೊಂದು ಮುಸ್ಲಿಂ ಕಾಂಟ್ರಾಕ್ಟರ್ ಇಂಜಿನಿಯರ್ ಇವರೆಲ್ಲರೂ ಸೇರಿ ಮಾಡ್ತಾ ಇರುವಂತ ಇಸ್ಲಾಮೀಕರಣದ ಪ್ರಕ್ರಿಯೆ ನಡೆಯತಾ ಇದೆ ಇದಕ್ಕೆ ಸಮರ್ಥನೆಗೋಸ್ಕರ ಮೈಸೂರು ಅರಮನೆಯ ಗುಂಬಜ್ ನಾಟ್ ನೆಸೆಸರಿ ನಾವು ನಾವು ಹೇಳೋದು ಗುಂಬಜ್ಗೆ ನೀವು ಮೈಸೂರು ಅರಮನೆ ಕಂಪೇರ್ ಮಾಡಕ್ಕೆ ಹೋಗಲೇಬೇಡಿ ನಮಗೆ ಹೈಸ್ಕೂಲ್ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ಸರ್ವಧರ್ಮ ಸಂದೇಶ ಡ್ಯಾನ್ಸ್ ಮಾಡಿದರು ರಾಷ್ಟ್ರಗೀತೆ ಹಾಗೂ ಹಿಂದೂ ಕ್ರೈಸ್ತ ಹಾಡಿನ ಜೊತೆ ಆಜಾನ್ಗೆ ವಿದ್ಯಾರ್ಥಿಗಳು ನೃತ್ಯ ಮಾಡಿದರು ಈ ಘಟನೆ ಉಡುಪಿಯ ಕುಂದಾಪುರದ ಮದರ್ ತೆರೇಸಾ ಶಾಲೆಯಲ್ಲಿ ನಡೆದಿತ್ತು ವಿಡಿಯೋ ವೈರಲ್ ಆಗ್ತಿದ್ದಂತೆ ಹಿಂದೂ ಸಂಘಟನೆಗಳು ಮದರ್ ತೆರೇಸಾ ಮೆಮೋರಿಯಲ್ ಶಾಲೆಗೆ ಆಕ್ರೋಶ ವ್ಯಕ್ತಪಡಿಸಿವೆ ಶಾಲಾ ಆಡಳಿತ ಮಂಡಳಿ ಕ್ಷಮೆ ಕೇಳಿದರೂ ಕೂಡ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದವು ಇನ್ನು ಶ್ರೀರಾಮಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೂಡ ಮಾತನಾಡಿದ್ದು ಇವರಿಗೆ ಬೇರೆ ಯಾವುದೇ ಹಾಡು ಸಿಗಲೇ ಇಲ್ಲ ಅದಕ್ಕೆ ಕಾರಣವಾದವರನ್ನ ಅಮಾನತು ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದ ಈ ಹತ್ರ ಇರುವಂತ ಶಂಕರ್ ನಾರಾಯಣ ಅನ್ನುವಂತ ಗ್ರಾಮದಲ್ಲಿ ಇತ್ತೀಚೆಗೆ ಮದರ್ ತೆರೇಸಾ ಒಂದು ಕಾನ್ವೆಂಟ್ ನಲ್ಲಿ ಅಜಾನನ ಕುರಿತು ಒಂದು ಪ್ರಾರ್ಥನೆಯನ್ನ ನೃತ್ಯದ ಮೂಲಕ ಅದನ್ನ ಪ್ರದರ್ಶನವನ್ನ ಮಾಡಿದ್ದಾರೆ ನಾನು ಹೇಳೋದು ಬೇರೆ ಯಾವುದು ಸಿಗಲೇ ಇಲ್ಲ ಇವರಿಗೆ ಅಜಾನ್ ಅಂತ ಅನ್ನುವಂತದ್ದು ಒಂದು ಅಲ್ಲಾ ಒಬ್ಬನೇ ದೇವರು ಉಳಿದವರು ಎಲ್ಲರೂ ಕೂಡ ಕಾಫಿರ್ ಅಂತ ಅನ್ನುವಂತದ್ದು ಬೇರೆ ದೇವರನ್ನು ಪೂಜೆ ಮಾಡಬಾರದು ಅಂತ ಅನ್ನುವಂತ ಗೀತೆಯನ್ನ ಅಜಾನವನ್ನ ಹಿಂದೂ ಹುಡುಗಿಯರ ಆರು ಜನ ಹಿಂದೂ ಹುಡುಗಿಯರ ಕಡೆಯಿಂದನೇ ಪ್ರಾರ್ಥನೆ ಮಾಡಿಸಬೇಕು ಅಂದ್ರೆ ರಾಯಚೂರಿನಲ್ಲಿ ಶಿಕ್ಷಕಿ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಶಿಕ್ಷಕಿ ನಾಪತ್ತೆ ಹಿಂದಿದ್ದ ಲವ್ ಜಿಹಾದ್ ಘಾಟ್ ಕೇಳಿ ಬರ್ತಾ ಇದೆ ಸಲೀಂ ಎಂಬಾತನ ಜೊತೆ ಯರ್ಮರಸ್ ಕ್ಯಾಂಪ್ ಶಿಕ್ಷಕಿ ಸುಹಾಸಿನಿ ಹೋಗಿದ್ದಾರಂತೆ ಸುಹಾಸಿನಿ ತಾಯಿ ನಿರ್ಮಲಾ ಲವ್ ಜಿಹಾದ್ ಅಂತ ಆರೋಪ ಮಾಡಿದ್ದಾರೆ
10 ವರ್ಷಗಳ ಹಿಂದೆ ಲಿಂಗರಾಜ್ ಎಂಬಾತನ ಜೊತೆ ಸುಹಾಸಿನಿ ಮದುವೆ ಆಗಿತ್ತು. ಯರಮರಸ್ ಬಳಿಯ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದ ಸುಹಾಸಿನಿ ಈಗ 7 ವರ್ಷದ ಮಗುವನ್ನ ಬಿಟ್ಟು ಸಲೀಂ ಜೊತೆ ಪರಾರಿಯಾಗಿದ್ದಾರೆ ಎನ್ನಲಾಗ್ತಿದೆ. ಹಿಂದೂಪರ ಸಂಘಟನೆಗಳು ಸುಹಾಸಿನಿ ಕುಟುಂಬದ ಪರ ನಿಂತಿವೆ. ಬೆಂಗಳೂರಿನಲ್ಲಿ ನಟಿ ಕಂ ಮಾಡೆಲ್ ಮೇಲೆ ಲೈಂಗಿಕ ದೌರ್ಜನ್ಯ ವೆಸಗಿರುವಂತ ಆರೋಪ ಕೇಳಿ ಬರ್ತಾ ಇದೆ. ರಾಪಿಡೋ ಬೈಕ್ ಟ್ಯಾಕ್ಸಿ ಸವಾರನ ವಿರುದ್ಧ ಮಾಡೆಲ್ ಬೆಂಗಳೂರಿನ ಹೆಂಡೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಜಕ್ಕೂರಿನಿಂದ ಬಾಬುಸನ ಪಾಳ್ಯಕ್ಕೆ ನಟಿ ರಾಪಿಡೋ ಬೈಕ್ ಬುಕ್ ಮಾಡಿದ್ರು. ದಾರಿ ಮಧ್ಯೆ ನಟಿ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಈ ಸಂಬಂಧ ನಟಿ ಕಂ ಮಾಡೆಲ್ ರಾಪಿಡೋ ಚಾಲಕ ಹಾಗೂ ರಾಪಿಡೋ ಕಂಪನಿ ವಿರುದ್ಧ ಹೆಣ್ಣೂರು ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆರೋಪಿ ಮಂಜುನಾಥ್ಗಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಬೆಂಗಳೂರಿಗರೆ ಕೆಲಸಗಾರನ ನೇಮಿಸಿಕೊಳ್ಳುವ ಮುನ್ನ ಸ್ವಲ್ಪ ಎಚ್ಚರಿಕೆ ಆಗಿರಬೇಕಾಗುತ್ತೆ. ಯಾಕಂದ್ರೆ ನಗರದಲ್ಲಿ ನೇಪಾಳಿಯ ಖತರ್ನಾಕ್ ಗ್ಯಾಂಗ್ ಒಂದು ತಲೆ ಎತ್ತಿದೆ. ಒಂದು ಕಾಲದಲ್ಲಿ ನಿಯತ್ತಾಗಿದ್ದವರು ಈಗ ಮನೆಗೆ ಕನ್ನ ಹಾಕ್ತಾ ಇದ್ದಾರೆ. ಹನುಮಂತನಗರದ ಮನೆಗೆಲಸಕ್ಕೆ ಬಂದಿದ್ದಂತ ನೇಪಾಳಿ ದಂಪತಿ 75 ಲಕ್ಷದ ಚಿನ್ನಾಭರಣ ಕದ್ದು ನೇಪಾಳಕ್ಕೆ ಎಸ್ಕೇಪ್ ಆಗಿದ್ದಾರೆ. ನೇಪಾಳಿ ದಂಪತಿಗಾಗಿ ಈಗಾಗಲೇ ಹನುಮಂತನಗರ ಪೊಲೀಸರು ಹುಡುಕಾಟ ಕೂಡ ನಡೆಸುತ್ತಿದ್ದಾರೆ. ಕೆಪಿಟಿಸಿಎಲ್ ಪರೀಕ್ಷೆ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮತ್ತೆ 4 ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಗೋಕಾಕ್ ಶಹರ ಠಾಣೆ ಪೊಲೀಸರು 23 ವರ್ಷದ ಮೂಡಲಿಗಿಯ ಮಂಜುನಾಥ್ ರಾಮಪ್ಪ ಮಾಳಿ, 26 ವರ್ಷದ ಅರಭಾವಿಯ ಪುಂಡಲಿಕ ಫಕೀರಪ್ಪ, 26 ವರ್ಷದ ಮೂಡಲಿಗಿಯ ಮಹದೇವ ಹನುಮಂತ ದಾಸನಾಳ ಹಾಗೂ 27 ವರ್ಷದ ಮಾರುತಿ ರಾಮಣ್ಣನನ್ನು ಬಂಧಿಸಿದ್ದಾರೆ. ಈ ಮೂಲಕ ನೇಮಕಾತಿ ಅಕ್ರಮದಲ್ಲಿ ಬಂಧಿತರ ಸಂಖ್ಯೆ 33ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನ ಎಲ್ಲಾ ವಲಯಗಳಲ್ಲೂ ಕೂಡ ಶೀಘ್ರವೇ ರಸ್ತೆ ಗುಂಡಿ ಮುಚ್ಚಲು ಬಿಬಿಎಂಪಿ ಅಧಿಕಾರಿಗಳು ಖಡಕ್ ಸೂಚನೆ ನೀಡಿದೆ. ಆದರೆ ತಳಮಟ್ಟದಲ್ಲಿ ಇಂಜಿನಿಯರ್ಗಳ ವಾದವೇ ಬೇರೆಯಾಗಿದೆ. ಬಿಬಿಎಂಪಿ ಪಾಲಿಕೆಯಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಕೋಲ್ಡ್ ಮಿಕ್ಸ್ ಇಲ್ಲವಂತೆ. ಡಾಂಬಾರು ಮಿಕ್ಸ್ ಕೊರತೆಯಿಂದ ಅಧಿಕಾರಿಗಳು ಪರದಾಡ್ತಿದ್ದಾರೆ. ಬಿಬಿಎಂಪಿ 8 ವಲಯಗಳಲ್ಲಿ 8 ಮಿಕ್ಸಿಂಗ್ ಪ್ಲಾಂಟ್ ಇದೆ. ಆದರೂ ಕೂಡ ಬಿಬಿಎಂಪಿ ಗುಂಡಿ ಮುಚ್ಚೋದಕ್ಕೆ ಮಿಕ್ಸಿಂಗ್ ಕೊರತೆ ಇದೆ. ಹೀಗಾಗಿ ರಸ್ತೆ ಗುಂಡಿಗಳನ್ನು ಹೇಗೆ ಮುಚ್ಚೋದು ಅಂತ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ಬೆಂಗಳೂರು ಅಷ್ಟೇ ಅಲ್ಲ, ಯಾದಗಿರಿಯಲ್ಲೂ ಕೂಡ ರಸ್ತೆ ಗುಂಡಿಗಳದ್ದೇ ಕಾರುಬಾರು ಜೋರಾಗಿ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾವಿರಾರು ಗುಂಡಿಗಳಿದ್ದಾವೆ. ಜೀವ ಕೈಯಲ್ಲಿ ಹಿಡಿದುಕೊಂಡೇ ಅಲ್ಲಿನ ವಾಹನ ಸವಾರರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಯಾದಗಿರಿಯಲ್ಲಿ ರಸ್ತೆ ಗುಂಡಿಗಳಿಂದಲೇ ಅಪಘಾತಗಳು ಕೂಡ ಹೆಚ್ಚಾಗಿದ್ದಾವೆ. ಕಳೆದ ಸೆಪ್ಟೆಂಬರ್ನಲ್ಲಿ ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಬೈಕ್ ಸವಾರ ಕೆಳಗೆ ಬಿದ್ದಿದ್ದ. ಆ ವೇಳೆ ಸವಾರನ ಮೇಲೆ ಲಾರಿ ಕೂಡ ಹರಿದಿದೆ. ಸ್ಥಳದಲ್ಲೇ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ರಸ್ತೆ ಗುಂಡಿಗೆ ಸವಾರರು ಬಲಿಯಾಗಿದ್ರು ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಕಿಡಿಕಾರಿದ್ದಾರೆ. ನೋಡು, ಯಾದಗಿರಿ ನಗರದಲ್ಲಿ ಮುದ್ನಾಳ್ ಹಾಸ್ಪಿಟ್ಲಿಂದ ಮತ್ತು ಗಂಜ್ವರಿಗೆ ಏನಾಗಿವೆ ಅಂದ್ರೆ ಅಲ್ಲೆಲ್ಲ ತಗ್ಗುಗಳು ಅವು ಇವು ಬಿದ್ದೋಗಿದೆ. ಯಾಕಂದ್ರೆ ಆ ಗುಂಡಿಗೆಗಳು ಬಿದ್ದವು, ಹೀಗಾಗಿ ಸಾವು ನೋವುಗಳನ್ನು ಜಾಸ್ತಿ ಆಗ್ತದವು. ಅಲ್ಲಿನೂ ಸಾವು ನೋವಾಗ್ಯವ, ಇಲ್ಲಿನೂ ರೀಸೆಂಟ್ಲಿ ಆಗಿದ್ದಾವೆ. ಇದನ್ನು ನೋಡಿ ಪೊಲೀಸರು ಸ್ವಲ್ಪ ಗುಂಡಿಯನ್ನು ಮುಚ್ಚಿದ್ದಾರೆ. ಆದರೆ ಇದು ತಾತ್ಪೂರ್ತಿಕ, ಯಾಕಂದ್ರೆ ಇವೆಲ್ಲ ಗುಂಡಿಗಳು ಮುಚ್ಚಬೇಕಂತ ಮುಚ್ಚಬೇಕಂತೇಳಿ ಗಮನಕ್ಕೆ ಬರ್ತಾ ಇಲ್ಲ ನಮ್ಮ ಬಿಜೆಪಿ ಗೌರ್ಮೆಂಟ್ಗೆ. ನಾ ಕೇಳಲಿಕ್ಕತ್ತೀನಿ, ಎಲ್ಲ ಸಚಿವರಿಗೆ ಎಲ್ಲರೂ ಬರ್ತಿದ್ದಾರೆ, ಬಿಜೆಪಿ ಗೌರ್ಮೆಂಟ್ದವ್ರು ಆಗಿರ್ಬೋದು ಬೇರೆ ಆಗಿರ್ಬೋದು, ಎಲ್ಲರೂ ಬರ್ತಾರೆ, ಅದೇ ರಸ್ತೆಯಲ್ಲಿ ತಿರುಗಾಡ್ತಾರೆ, ನೋಡ್ತಾ ಇಲ್ವಾ? ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರಿತಾ ಇದೆ. ಕಬ್ಬಿಗೆ ಸೂಕ್ತ ಬೆಲೆಗೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಮುಧೋಳ್ ಬಂದ್ಗೆ ಕರೆ ನೀಡಿದೆ. ಮುಧೋಳ್ ಮತ್ತು ಜಮಖಂಡಿ ತಾಲೂಕಿನಾದ್ಯಂತ ಬಹುತೇಕ ಎಲ್ಲಾ ರಸ್ತೆಗಳು ಬಂದ್ ಆಗಿದ್ದಾವೆ. ಸಂಚಾರ ಅಸ್ತವ್ಯಸ್ತವಾಗಿದ್ದು ಸವಾರರು ಪರದಾಡಿದ್ದಾರೆ. ಇನ್ನು ನಗರದಾದ್ಯಂತ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಸರ್ಕಾರದ ವಿರುದ್ಧ ಮಂಡ್ಯದಲ್ಲಿ ರೈತರು ಸಿಡಿದೆದ್ದಿದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ನೂರಾರು ರೈತರು ಪ್ರತಿಭಟನೆ ನಡೆಸಿದ್ರು. ಸರ್ಕಾರ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುತ್ತಿಲ್ಲ ಅಂತ ಆರೋಪಿಸಿ ಅಣುಕು ಶವ ಯಾತ್ರೆ ನಡೆಸಿ ಸರ್ಕಾರ ಮತ್ತು ಸಿಎಂ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಆದಾಯ ತೆರಿಗೆ ವಂಚನೆ ಮಾಡುತ್ತಿದ್ದಂತ ಆರೋಪದ ಮೇಲೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ನಗರದಲ್ಲಿ ಲ್ಯಾಬ್ ಡಯಾಗ್ನೋಸ್ಟಿಕ್ ಸೆಂಟರ್ಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಮುಂಬೈ ಐಟಿ ಅಧಿಕಾರಿಗಳು ಬೆಂಗಳೂರಿನ ಹಲವೆಡೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಮುಂಬೈ ಬೆಂಗಳೂರು ಸೇರಿದಂತೆ ಹಲವೆಡೆ ದಾಳಿ ನಡೆಸಿ ಶೋಧ ನಡೆಸಿದ್ದಾರೆ.
ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ಮತ್ತೆ ಎಡಿಜಿಪಿ ಅಮೃತ್ ಪಾಲ್ ವಶಕ್ಕೆ ಪಡೆದಿದೆ। 545 ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ಮಾಡಿರುವಂತ ಆರೋಪ ಕೇಳಿಬಂದಿತ್ತು। ಇತ್ತೀಚೆಗಷ್ಟೇ ಅಮೃತ್ ಪಾಲ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು। ಇಳಿ ದಾಳಿ ಬೆನ್ನಲ್ಲೇ ಈಗ ಸಿಐಡಿ ಅಮೃತ್ ಪಾಲ್ ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದೆ। ಸಿಐಡಿ ಡಿವೈಎಸ್ಪಿ ಅಂಜುಮಾಲಾ ನಾಯಕ್ ನೇತೃತ್ವದ ತಂಡ ಈ ಒಂದು ವಿಚಾರಣೆ ಮಾಡ್ತಾ ಇದೆ। तुमकूर जिले गुब्बी पट्टणदल्ली वाहन सवाररु पोलीसर कंट्रोल गे सिक्ता इल्ल। हीगागी पोलीसर असहायकते कंडु खुद्दु न्यायाधीशर रस्तेगिळिदिद्दारे। गुब्बी कोर्ट ना हिरिय सिविल जज मंजुला हुंडी शिवप्पनवरु रूल्स ब्रेक माडिदवरिगे अखाडक्के इळिदु दंडवन्न विधिसुत्ता इद्दारे। नगरदल्ली अपघातगळ संख्ये हेच्चागता इद्दु मक्कळु बेकाबिट्टियागि वाहन चालने माडुत्तिद्दारे। इदरिंदागि सवाररन्न हिडिदु दंड हाक्तिद्दारे। ट्रिपल रईडिंग बैक मेले ओडाड़े नाने पोलिस कण मुदे आता है हिड़ी अंदर मैडम अवेल अदेवत नान बंदन बनी बुद्धि कलना पेरेन्सु मकड़ी गाड़ी को ऐन अरे पेरेन्स मकल ड्राइविंग लाइसेंस गाड़ी को 25,000 रूपये दंड कटे ते ती मत मकल के जुवेनाइल कॉर्टल केस आगते मत आ गाड़ी रेजिस्ट्रेशन रद्दे अदानवत नान इवत केस रेजिस्टर्ता मैनर्स गाड़ी हिड़ू और पेरेन्स करी गाड़िया नम वशक तक तिड़ी हेल्ता है लास्ट चांस नेक्स्ट टाइम इे ता मकल कई गाड़ी को मेल केस रिजिस्टर आगते 25,000 दंड कटे मकल के जुवेनाइल कॉर्टल। वेलकम बैक उळिद सुद्दिगळन्नु ओंदोंदागि नोड्ता होगोण। कोलार स्पर्धेगे मुंदागिद्द माजी सिद्दरामय्यगे केएच मुनियप्प परोक्षवागि एच्चरिके कोट्टिद्दारे। कोलार कांग्रेस्नल्लि समस्ये इदे मूल कांग्रेस नायकरन्न विश्वासक्के तेगेदुकोळ्ळि सरिपडिसिकोंडु कोलारक्के बंदु स्पर्धे अनुकूल अवरन्न नंबिकोंडु बंद्रे गेलुवु कष्टवागबहुदु अंत एच्चरिके कोट्टिद्दारे। केपिसिसि अध्यक्ष डिके शिवकुमार इडि विचारणे मुगिसि बेंगळूरिगे बंदिद्दारे। केंपेगौड निल्दाणदल्लि मातनाडिदंत अवरु ईग कंप्लीट एंक्वायरी नडीता है। नेशनल हेराल्ड यंग इंडिया संस्थे संबंध विचारण मालाता है। 23 के मत देहली केस विचारण इतने को नेशनल हेराल्ड यंग इंडिया संस्थे संबंध पटे मिख 23 तारीखू केस 19 कि केस इकनमिक अफेन्स कॉर्ट बेरे बेरे राजकीय होराटे 19 23 नागमंगल शासक सुरेश गौड़ माजी सचिव चेलुवरायस्वामी के माजी संसद एल्आर शिवरामेगौड़ बहिरंगवागि सवालु हाकिदारे। नन्न विरुद्ध निविब्रु पक्षेतरागि निल्लि निम्म विरुद्ध नानु गेल्दिद्रे शिरच्छेदन माड्कोळ्तेने अंत शिवरामेगौड़ सवालु हाकिदारे। अल्दे निविब्रु पक्ष बिट्टु नन्न विरुद्ध स्पर्धिसि गेल्लि अंत गुडुगिदारे। शिश्छेदन शिश्छेदन बर पार्टी मेल यार अदेता सुरेश गौड़ यार बेतर। ಕೊಪ್ಪಳದ ಕಾರಟಗಿ ಪಟ್ಟಣದಲ್ಲಿ ಬ್ಯಾನರ್ ಪಾಲಿಟಿಕ್ಸ್ ಜೋರ್ ಆಗ್ತಾ ಇದೆ। ಪರವಾನಿಗೆ ಪಡೆಯದೆ ಅಳವಡಿಸಿದಂತ ಬ್ಯಾನರ್ ಗಳನ್ನ ಕನಕಗಿರಿ ಶಾಸಕ ಬಸವರಾಜ್ ದಡೇಸುಗುರು ತೆರವುಗೊಳಿಸಿದ್ದಾರೆ। ಮಾಜಿ ಸಚಿವ ಶಿವರಾಜ್ ತಂಗಡಿಗಿ ಆಯೋಜಿಸಿದಂತ ಜನಪ್ರತಿಜ್ಞಾ ಪಾದಯಾತ್ರಾ ಬ್ಯಾನರ್ ಗಳನ್ನ ಹಾಕಲಾಗಿತ್ತು। ಪರವಾನಿಗೆ ಪಡೆಯದೆ ಬ್ಯಾನರ್ ಗಳನ್ನ ಅಳವಡಿಸಿದ ಹಿನ್ನೆಲೆ ಪೊಲೀಸ್ ಹಾಗೂ ಪುರಸಭೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಬ್ಯಾನರ್ ತೆರವುಗೊಳಿಸಿದ್ರು। ಬ್ಯಾನರ್ ತೆರವುಗೊಳಿಸಿದಕ್ಕೆ ಶಾಸಕರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ। बेस्काम ग्राहकरे एच्चर एच्चर याकंद्रे राजधानी जनतेगे भिक्षा कोडोदक्के बेस्काम मुंदाग्ता इदे। विद्युत बिल कट्टलु विलंब माडुववरिगे दोड्ड आघातवे उंटागलिदे। इन्मुंदे 3 तिंगळु विद्युत बिल कट्टदिद्रे सिब्बंदी करेंट फ्यूज तेगेयोदिल्ल बदलागि निम्म मनेय विद्युत संपर्कद लैसेन्स अन्ने रद्दु माड्तिद्दारे। विद्युत बाकी बिल संग्रहक्के ग्राहकर मेले बेस्काम होस ब्रह्मास्त्र प्रयोग माडोदक्के मुंदाग्ता इदे। बेस्कामन होस योजनेयिंद बाकी बिल उळिसिकोंडुववरिगे इवाग शाक् कूड आगिदे आतंक कूड एदुराग्ता इदे। प्रयोजन अपॉइंटमेंट दिन
ಮೂಲಭೂತ ಸೌಕರ್ಯವಿಲ್ಲದೆ ಶಾಲಾ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಗದಗ ಜಿಲ್ಲೆ ರೋಣದ ಮುಗಳಿ ಗ್ರಾಮದಲ್ಲಿ 10 ವರ್ಷಗಳಿಂದ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಾಲೆಯು ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲ, ಈಗ ತರಗತಿ ನಡೀತಾ ಇರೋದು ಕೂಡ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿರುವಂಥದ್ದು. ಹೀಗಾಗಿ ಶಾಲಾ ಕೊಠಡಿ ಇಲ್ಲದೆ ವಿದ್ಯಾರ್ಥಿಗಳು ಬಯಲಲ್ಲೇ ಪಾಠ ಕೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಲಾ ಮಕ್ಕಳು ಕೂಡಲೇ ನಮಗೆ ಮೂಲಭೂತ ಸೌಕರ್ಯಗಳನ್ನು ನೀಡುವಂತೆ ಒತ್ತಾಯಿಸಿದ್ದಾರೆ. ಬಿಲ್ಡಿಂಗ್ ಎಲ್ಲ ಬೀಳತೈತಿ, ಆಗಂತಿಂದ ಹೊರಗೆ ಬಂದು ಬಿಸಿಲಿಗೆ ಬಂದು ಪಾಠ ಕೇಳ್ತಿ, ಅದ್ರೊಳಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸ್ಟ್ರಿಕ್ ಅಂತಾರ, ನಾವೇನ್ ಮಾಡ್ಬೇಕ್ರಿ ಅದಕ್ಕೆ? ಆದಷ್ಟು ಬೇಗ ಸರ್ಕಾರ ನಮ್ಗೆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ಬೇಕಂತ ಕೇಳ್ಕೊಂತೀವಿ. ಮಳಿ ಬಂದ್ರೆ ತಟ್ಟ ತಟ್ಟ ಸೋರೋದು, ಬುಕ್ ಮೇಲೆಲ್ಲ ನೀರು ಚೆಲ್ಲೋದು, ಒಳಗೆ ನೀರು ಬರೋದು, ಅದಾಗತ್ತಿದ್ರು ಮಣ್ಣು ಹಂಗೆ ಕೆಳಗೋದ್ರು, ಅದು ಏನು ಮಾಡ್ಬೇಕ್ರಿ? ಮತ್ತೆ ಪಾಪ ಟೀಚರ್ಸ್ ಏನು ಮಾಡ್ಬೇಕ್ರಿ? ಅವ್ರ ಕಡೆಗಾರ ಐ ತಿನ್ಬೇಕು, ಅವರು ಏನು ಮಾಡ್ಬೇಕು? ಏನು ಮಾಡೋಕ್ಕಾಗಲ್ಲ ರೀ ಅವರು, ಯಾರಿಗಾದ್ರೂ ಅಪಾಯ. ಬೆಂಗಳೂರಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ತಂತ್ರಜ್ಞಾನ ಶೃಂಗ ಸಮ್ಮೇಳನ ನಡೀತಾ ಇದೆ. ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಟೆಕ್ ಸಮ್ಮೇಳನವನ್ನು ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಸಮಾವೇಶದಲ್ಲಿ ದೇಶದ ವಿವಿಧ ಸ್ಟಾರ್ಟ್ಅಪ್ ಕಂಪನಿಗಳು ಭಾಗಿಯಾಗಿದ್ದವು. ಈ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ, ಬೆಂಗಳೂರು ಆವಿಷ್ಕಾರ ನಗರವಾಗಿ ಗುರುತಿಸಿಕೊಂಡಿದೆ. ಆವಿಷ್ಕಾರದ ಕ್ಷೇತ್ರದಲ್ಲಿ ಬೆಂಗಳೂರು ದೇಶದಲ್ಲಿ ನಂಬರ್ 1 ಆಗಿದೆ. ಭಾರತ ವಿಶ್ವದ 3ನೇ ಅತಿ ದೊಡ್ಡ ಸ್ಟಾರ್ಟ್ಅಪ್ ಕೇಂದ್ರವಾಗಿದೆ ಅಂತ ಹೇಳಿದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ಇಂಡಿಯಾ. ನಮ್ಮ ಕನ್ನಡ ನಾಡಿಗೆ ಸ್ವಾಗತ. ನಮ್ಮ ಬೆಂಗಳೂರಿಗೆ ಸ್ವಾಗತ. ಐ ಆಮ್ ಡಿಲೈಟೆಡ್ ಟು ಅಡ್ರೆಸ್ ದ ಬೆಂಗಳೂರು ಟೆಕ್ ಸಮಿಟ್ ಒನ್ಸ್ ಅಗೈನ್. ಐ ಆಮ್ ಶೋರ್ you all are loving the warm people and vibrant culture of Karnataka. Friends, Bangalore is the home of technology and thought leadership. ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೀತಾ ಇರುವಂತಹ G20 ಶೃಂಗಸಭೆಯಲ್ಲಿ ಭಾರತಕ್ಕೆ ಮುಂದಿನ G20 ಶೃಂಗಸಭೆಯ ಅಧ್ಯಕ್ಷೀಯ ಹುದ್ದೆ ಅಧಿಕಾರವನ್ನು ಹಸ್ತಾಂತರ ಮಾಡಲಾಯಿತು. ಇಂಡೋನೇಷ್ಯಾ ಅಧ್ಯಕ್ಷ ಜೋಕೋ ವಿಡೋಡು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದರು. ಜೊತೆಗೆ 2023 G20 ಶೃಂಗಸಭೆಯ ಹೊಸ ಲೋಗೋ ಬಿಡುಗಡೆ ಮಾಡಲಾಯಿತು. ಲೋಗೋದಲ್ಲಿ ಕಮಲದ ಚಿತ್ರದ ಜೊತೆಗೆ G20 ಎಂಬ ಅಕ್ಷರಗಳಿದ್ದಾವೆ. December 1 ಭಾರತದ ಅಧ್ಯಕ್ಷೀಯ ಅವಧಿ ಶುರುವಾಗಲಿದೆ. ಗುಜರಾತ್ ವಿಧಾನಸಭೆ ಚುನಾವಣೆ ಕಾವು ರಂಗೇರ್ತಾ ಇದೆ. ಕೇಂದ್ರ ಸಚಿವ ಅಮಿತ್ ಶಾ, ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ರೋಡ್ ಶೋ ನಡೆಸಿದ್ದಾರೆ. ಅಹಮದಾಬಾದ್ನ ಘಡ್ಲೋಡಿಯಾದಲ್ಲಿ ಅಮಿತ್ ಶಾ ಮೆಗಾ ರೋಡ್ ಶೋ ನಡೆಸಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಚಿಕ್ಕ ಬಿಟ್ಕೋಡು ಬಳಿ ಒಂದೇ ಹಿಂಡಿನಲ್ಲಿ 23 ಕಾಡಾನೆಗಳು ಕಾಣಿಸಿಕೊಂಡಿದ್ದಾವೆ. 4 ಮರಿಯಾನೆ ಸೇರಿ 23 ಕಾಡಾನೆಗಳ ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಹಿಂಡು ಹಿಂಡಾಗಿ ರಸ್ತೆ ದಾಟುವ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಾಫಿ ತೋಟದಲ್ಲಿ ಕಾರ್ಮಿಕರು ಆತಂಕದ ನಡುವೆ ಕೆಲಸವನ್ನು ಮಾಡುತ್ತಿದ್ದಾರೆ. ಶಾಲೆಗಳಿಗೆ ಮಕ್ಕಳನ್ನು ಕಳಿಸೋದಕ್ಕೂ ಕೂಡ ಪೋಷಕರು ಭಯ ಬೀಳುತ್ತಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆಯಿಂದ ಇರುವಂತೆ ಮೈಕ್ನಲ್ಲಿ ಅನೌನ್ಸ್ ಮಾಡುತ್ತಿದ್ದಾರೆ. ಅರವತ್ತೊಂಬತ್ತನೇ ವರ್ಷದಲ್ಲಿ ವಿಚ್ಛೇದನಕ್ಕಾಗಿ ಬಂದು ವೃದ್ಧ ದಂಪತಿ ಒಂದಾಗಿದ್ದಾರೆ. ಈ ಘಟನೆ ನಡೆದಿರುವಂಥದ್ದು ತುಮಕೂರು ಕೋರ್ಟ್ನಲ್ಲಿ ನಡೆದಿದೆ. 59ನೇ ವರ್ಷಕ್ಕೆ ವಿಚ್ಛೇದನ ಬಯಸಿ ವೃದ್ಧ ದಂಪತಿ ಅರ್ಜಿ ಸಲ್ಲಿಸಿದ್ರು. ಈಗ ವಿಚ್ಛೇದನಕ್ಕಾಗಿ ಬಂದು 10 ವರ್ಷದ ಬಳಿಕ ವೃದ್ಧ ದಂಪತಿ ಒಂದಾಗಿದ್ದಾರೆ. ನ್ಯಾಯಾಧೀಶರ ಸಮ್ಮುಖದಲ್ಲಿ ವೃದ್ಧ ದಂಪತಿಗಳ ರಾಜಿ ಸಂಧಾನ ಯಶಸ್ವಿಯಾಗಿದೆ. ಮಹಾರಾಷ್ಟ್ರದ ಬುಲ್ದಾನ ಜಿಲ್ಲೆಯ ಎಟಿಎಂ ಒಂದರಲ್ಲಿ ಹಾವು ಕಾಣಿಸಿಕೊಂಡಿದೆ. ಎಟಿಎಂನಲ್ಲಿ ಹಣ ಡ್ರಾ ಮಾಡಲು ಬಂದಿದ್ದ ಗ್ರಾಹಕರು ಹಾವನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಕೂಡಲೇ ಉರಗ ತಜ್ಞರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಉರಗ ತಜ್ಞ ಹಾವನ್ನು ಸೆರೆ ಹಿಡಿದಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ.
ಮೂಡುಬಿದ್ರೆಯ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕಾಂತಾರ ಸಿನಿಮಾ ನಟಿ ಸಪ್ತಮಿ ಗೌಡ ಭೇಟಿ ಕೊಟ್ಟಿದ್ದಾರೆ. ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ದಾರೆ. ನಟ ಸುನಿಲ್ ಗುರು ಹಾಗೂ ತಾಯಿ ಶಾಂತಿ ಕೂಡ ಜೊತೆಗಿದ್ರು. ಈ ವೇಳೆ ಮಾತನಾಡಿದ ಸಪ್ತಮಿ ಗೌಡ, ಕಾಂತಾರ ಯಶಸ್ಸಿನ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ. ತುಳುನಾಡಿನ ದೈವಾರಾಧನೆ ಬಗ್ಗೆ ನನಗೆ ಮೊದಲು ತಿಳಿದಿರಲಿಲ್ಲ, ಕಾಂತಾರ ಚಿತ್ರದ ನಂತರ ತಿಳಿದುಕೊಂಡೆ ಅಂತ ಹೇಳಿದ್ದಾರೆ. ತುಳು ಭಾಷೆಯ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರೆ ಖಂಡಿತ ನಟಿಸುವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಭಾಷೆ ಆಗಿ ಅಂತ ಇದ್ದಿಲ್ಲ, ಒಳ್ಳೆ ಸಿನಿಮಾ ಬಂದರೆ ಯಾವ ಭಾಷೆನೂ ಅದಿಲ್ಲ. ಬಟ್ ಕನ್ನಡ ಸಿನಿಮಾ ಜಾಸ್ತಿ ಮಾಡಬೇಕು ಅಂತ, ಸೊ ಖಂಡಿತ ಮಾಡೋಣ. ತುಳು ಸಿನಿಮಾ ಚಾನ್ಸಸ್ ಬಂದರೆ ಕಲ್ತಿದ್ದಂಥ ಕೋಲ ಅಥವಾ ದೈವಾರಾಧನೆ ಬಗ್ಗೆ ಏನು ತೋರಿಸಿದ್ದೀವಿ ಸಿನಿಮಾದಲ್ಲಿ, ಅದು ತುಳುನಾಡದು ಆಚರಣೆ, ಅದು ಅವ್ರದ್ದು ಕಲ್ಚರು, ಅದು ಅವ್ರ ಸಂಸ್ಕೃತಿ. ಸೊ ಆ ಸಂಸ್ಕೃತಿ ನಾನು ನನಗೆ ಕಲಿ ಸಿನಿಮಾದಲ್ಲಿರೋ ವಿರಾಮವನ್ನ ರಿಲೀಸ್ಗೂ ಮೊದಲು ತಿಳಿಸೋಕೆ ಇರೋ ಒಂದೇ ಒಂದು ಅಸ್ತ್ರ ಅಂದ್ರೆ ಅದು ಪ್ರಚಾರ. ಈಗ ಈ ಪ್ರಚಾರದ ಮೂಲಕ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ತ್ರಿಬಲ್ ರೈಡಿಂಗ್ ರಿಲೀಸ್ ಆಗ್ತಿರುವಂತಹ ವಿಚಾರವನ್ನ ಚಿತ್ರ ರಸಿಕರಿಗೆ ರೀಚ್ ಮಾಡೋದಕ್ಕೆ ತ್ರಿಬಲ್ ರೈಡಿಂಗ್ ಬಳಗ ಭರ್ಜರಿ ಪ್ರಚಾರ ಮಾಡ್ತಿದೆ. ವಿಕ್ರಾಂತ್ ರೋಣ ಚಿತ್ರದ ನಂತರ ಕಿಚ್ಚ ಸುದೀಪ್ ರಿಲ್ಯಾಕ್ಸ್ ಮೂಡ್ಗೆ ಬಂದಿದ್ದಾರಂತ ಕಾಣಿಸ್ತಾ ಇದೆ. ವೀಕೆಂಡ್ ನಲ್ಲಿ ಬಿಗ್ ಬಾಸ್ ನಲ್ಲಿ ಕಾಣಿಸೋ ಕಿಚ್ಚ ವೀಕ್ ಡೇಸ್ ನಲ್ಲಿ ಫ್ಯಾಮಿಲಿ ಜೊತೆ ಕಾಲ ಕಳೀತಾ ಇದ್ದು, ಶೂಟಿಂಗ್ ಇಲ್ಲದ ಕಾರಣ ಮಡದಿ ಪ್ರಿಯಾ ಜೊತೆ ಶಿರಡಿಗೆ ತೆರಳಿ ಶಿರಡಿ ಸಾಯಿಬಾಬಾ ಅವರ ದರ್ಶನವನ್ನ ಪಡೆದಿದ್ದಾರೆ ಕಿಚ್ಚ ಸುದೀಪ್. ಫಿನಾಲೆಕ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್